Hello everyone, welcome to my channel. Nivinnu namma Facebook, WhatsApp, Instagram gala link anna click maadi like and join agila andre please like matte join agi and instant agi update galna padkota hogi. Hagadre ivattina ondu most requested video yavudappa andre nan illi screenshot hakidini nortta idirala Pavitra anavaru 6 to 7 month running alidare. So, ಅವರಿಗೆ 2-3 ಡ್ರಾಪ್ಸ್ ಬ್ಲೀಡಿಂಗ್ ಆಗ್ತಾ ಇದೆ ಇದೇನಾದ್ರು ಪ್ರಾಬ್ಲಮ್ ಇದ್ರ ಬಗ್ಗೆ ನನಗೆ ಪರಿಹಾರ ಹೇಳಿ ಅಂತ ಅವ್ರ ಪ್ರಾಬ್ಲಮ್ನ ಹೇಳ್ಕೊಂಡಿದ್ದಾರೆ ಹಾಗಾದ್ರೆ ಬನ್ನಿ ಅವ್ರ ಪ್ರಾಬ್ಲಮ್ ಏನು ಅದಕ್ಕೆ ಸಲ್ಯೂಷನ್ ಏನು ಇದಕ್ಕೆ ಏನು ಮುಖ್ಯವಾಗಿ ಕಾರಣ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಈಗ 6 ಟು 7 ಮಂತ್ ಅಂದ್ರೆ ಆಲ್ಮೋಸ್ಟ್ ಈಗ ಸೆಕೆಂಡ್ ಟ್ರಿಮಿಸ್ಟರ್ ನಡೀತಾ ಇದೆ ಆ್ಯಂಡ್ ಈ ನಡುವೆ ಅವ್ರಿಗೆ 2-3 ಡ್ರಾಪ್ ಬ್ಲೀಡಿಂಗ್ ಆಗ್ತಾ ಇದೆ ಇದು ವೆಜಿನಲ್ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಇಂಡ್ಯೂರಿಂಗ್ ಪ್ರೆಗ್ನೆನ್ಸಿ ಆದಾಗ ಕೆಲವೊಮ್ಮೆ ಇದು ಕಾಣಿಸ್ಕೊಳ್ಳುತ್ತೆ ಇದು ಕೆಲವರಿಗೆ ಸಹಜ ಅಂತ ಹೇಳ್ಬೋದು ಹಾಗಾದರೆ ನಾವು ಡಾಕ್ಟರ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು ಅಂತ ಕೇಳುತ್ತಾರೆ ನಿಮ್ಮ ಸ್ವಲ್ಪ ಗಮನಕ್ಕೆ ಬಂದ ತಕ್ಷಣವೇ ನೀವು ಆಸ್ಪತ್ರೆಗೆ ಹೋಗಿ ತೋರಿಸೋದು ಒಳ್ಳೆಯದು ಜಾಸ್ತಿ ನೋವು ಅಥವಾ ಜಾಸ್ತಿ ಬ್ಲೀಡಿಂಗ್ ಆಗೋವರೆಗೂ ಕಾಯೋದು ಒಳ್ಳೆಯದಲ್ಲ ಹಾಗಾದರೆ ಈ ವೆಜಿನಲ್ ಸ್ಪಾಟಿಂಗ್ ಅಥವಾ ಬ್ಲೀಡಿಂಗ್ ಆಗೋದಕ್ಕೆ ಮೇಯ್ನಾಗಿ ಏನು ಕಾರಣಗಳು ಅಂತ ಸೂಕ್ಷ್ಮವಾಗಿ ಹೇಳೋದಾದರೆ ನಿಮ್ಮ ಗರ್ಭಾಶಯದಲ್ಲಿ ಏನಾದರೂ ಬದಲಾವಣೆಗಳು ಅಥವಾ ಸೋಂಕು ಏನಾದರೂ ಆಗಿದ್ರೆ ಗರ್ಭ ಕಂಠದಲ್ಲಿ ಬದಲಾವಣೆಗಳಾಗಿದ್ರೆ ಅಲ್ಲೂ ಕೂಡ ಸೋಂಕಾಗಿದ್ರೆ ಅಥವಾ ನಿಮ್ಮ ಸೆಕ್ಸ್ ಕಂಡೀಷನ್ ಅಥವಾ ಸಂಭೋಗ ಮಾಡಿದಾಗ ಹೆಚ್ಚು ಜನರಲ್ಲಿ ಈ ಬ್ಲೀಡಿಂಗ್ ಅನ್ನೋದು ಕಾಣಿಸ್ಕೊಳ್ತಾ ಹೋಗುತ್ತೆ ಕೆಲವರಿಗೆ ಹಾಗಾದರೆ ಸೆಕ್ಸ್ ಮಾಡೋದು ಒಳ್ಳೇದಾ ಕೆಟ್ಟದಾ ಅಂತ ಕೇಳೋದಾದರೆ ಹೌದು ನಾರ್ಮಲ್ ಡೆಲಿವರಿಗೆ ಇದು ತುಂಬ ಸಕ್ಸಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ಆದರೆ ನಿಮಗೆ ಈ ರೀತಿ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಕಾಣಿಸ್ಕೊಳ್ತಿದೆ ಅಂದರೆ 2-3 ಡ್ರಾಪ್ಸು ಆದಷ್ಟು ಕೇರ್ಫುಲ್ ಆಗಿ ಇರೋದು ಒಳ್ಳೆಯದು ಓಕೆನಾ ಇದ್ರ ಬಗ್ಗೆ ಆದಷ್ಟು ಗಮನವನ್ನು ವಹಿಸ್ಕೊಳ್ಳಿ ಆ್ಯಂಡ್ ಇನ್ನೊಂದು ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು ಅಥವಾ ಹಾರ್ಮೋನ್ಗಳ ಬದಲಾವಣೆಗಳು ಅಂದರೆ ನಿಮ್ಮ ಹಾರ್ಮೋನ್ಗಳು ದೇಹದಲ್ಲಿ ತಯಾರಿಸಿದಂಥ ರಾಸಾಯನಿಕಗಳಿಂದ ಈ ರೀತಿಯಾಗಿ ನಿಮ್ಮ ದೇಹ ಅದಕ್ಕೆ ಒಕ್ಕೋಬೇಕಲ್ವಾ ಅದಕ್ಕೆ ಇನ್ನೂ ಅದು ಅಡ್ಜಸ್ಟೇ ಆಗಿರುತ್ತಿಲ್ಲ ಸೊ ಇಂಥ ವೇಳೆಯಲ್ಲಿ ನಿಮಗೆ ಈ ರೀತಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಹೀಗೆಲ್ಲ ನಡೀತಾ ಇರುತ್ತೆ ತುಂಬ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲದಕ್ಕೂ ಕೂಡ ಟ್ರೀಟ್ಮೆಂಟ್ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸೊ ಭಯ ಪಡದೆ ನಿಮಗೆ ಈ ರೀತಿ ಸ್ಪಾಟಿಂಗ್ ಬ್ಲೀಡಿಂಗ್ ಕಾಣಿಸ್ಕೊಂಡ ತಕ್ಷಣ ನೀವು ಆದಷ್ಟು ಬೇಗ ಡಾಕ್ಟರ್ ಬಳಿ ಹೋಗಿ ಹೇಳ್ಕೊಳ್ಳೋದು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದ್ರಿಂದ ಪ್ರಾಬ್ಲಮ್ಗೆ ಸಲ್ಯೂಷನ್ ಸಿಗುತ್ತೆ ಮತ್ತು ಇನ್ನೊಂದು ಏನಂದರೆ ಇನ್ಫೆಕ್ಷನ್ ಆದಾಗ ನೀವು ಕುಡಿಯೋ ನೀರಿಂದ ತಿನ್ನೋ ಆಹಾರದಿಂದ ನೀವಿರೋ ವೆದರಿಂದ ಸೊ ಇವೆಲ್ಲದರ ಒಂದು ಸೂಕ್ಷ್ಮತೆಯಿಂದ ನಿಮಗೆ ಇನ್ಫೆಕ್ಷನ್ ಆದಾಗ ಸೋಂಕಿನ ಮಟ್ಟ ಹೆಚ್ಚಾದಾಗ ನಿಮಗೆ ಈ ರೀತಿ ಅಂದರೆ ಅದು ನಿಮ್ಮ ದೇಹಕ್ಕೆ ಆಗ್ತಾ ಇರತ್ತಲ್ವಾ ಈಗ ಇನ್ಫೆಕ್ಷನ್ ಅಂದಮೇಲೆ ಬ್ಲಡ್ಡು ಸೊ ನಮ್ಮ ಹೊಟ್ಟೆ ಒಳಗಡೆ ಹೋಗ್ತಾ ಇದ್ದಂಗೆ ಇಡೀ ನಮ್ಮ ಬಾಡಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸೊ ಅದರಲ್ಲೂ ಇವನ್ ನೀವು ಈಗ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ತುಂಬ ಸೂಕ್ಷ್ಮೆಯಾಗಿ ಇರೋದು ಬಹಳ ಒಳ್ಳೆಯದು ಅದಕ್ಕೋಸ್ಕರ ಇನ್ಫೆಕ್ಷನ್ ಆಗದೆ ಇರೋ ರೀತಿ ನೀವು ನೋಡ್ಕೋಬೇಕು ತಿನ್ನೋ ಆಹಾರ ಆಗಿರ್ಬೋದು ಸೆಕ್ಸ್ ಆದ ನಂತರ ನೀವು ಮಾಡಬೇಕಾಗಿರುವಂಥ ಪ್ರೊಸೀಜರ್ಗಳು ಅಥವಾ ಊಟಕ್ಕಿಂತ ಮುಂಚೆ ನೀವು ಕೈಕಾಲು ತೊಳ್ಕೊಂಡು ಅಥವಾ ನೀಟಾಗಿ ಅಡುಗೆಗಳನ್ನ ತಯಾರು ಮಾಡಿಕೊಂಡು ತಿನ್ನೋದು ಇವೆಲ್ಲವೂ ಕೂಡ ನಿಮಗೆ ಬಹಳ ಮುಖ್ಯ ಆಗುತ್ತೆ ಆ್ಯಂಡ್ ಇದ್ರ ಜೊತೆಗೆ ನೀವು ಧರಿಸುವಂಥ ಬಟ್ಟೆಗಳಿಂದ ಕೂಡ ನಿಮಗೆ ಇನ್ಫೆಕ್ಷನ್ ಆಗುತ್ತೆ ಆದಷ್ಟು ಡೆಟಾಯ್ಲು ಇವೆಲ್ಲವನ್ನು ಯೂಸ್ ಮಾಡ್ಕೊಂಡು ವಾಶ್ ಮಾಡಿ ನಂತರ ಬಿಸಿಲಿಗೆ ಹಾಕಿ ಒಣಗಿಸಿ ನಂತರ ನೀವು ಯೂಸ್ ಮಾಡಬೇಕು ಇದರಿಂದ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಇದ್ರ ಜೊತೆಗೆ ಪ್ರೆಸೆಂಟ್ ಪ್ರಿವ್ಯೂ ಏನಾದರೂ ನಿಮ್ಮಲ್ಲಿ ಇದ್ದರೆ ಸೊ ಈ ಪ್ರಾಬ್ಲಮ್ ಇದ್ದರೂ ಕೂಡ ನಿಮಗೆ 2-3 ಡ್ರಾಪ್ಸ್ ಕಾಣಿಸ್ಕೊಂಡಾಗಲೇ ಹೋಗಿ ಒಂದ್ಸತಿ ಚೆಕಪ್ ಮಾಡಿಸಿ ಏನೂ ತೊಂದರೆ ಇಲ್ಲ ಏನೇ ತೊಂದರೆ ಇದ್ದರೂ ಕೂಡ ಆದಷ್ಟು ಬೇಗ ಡಾಕ್ಟರ್ ನಿಮ್ಮ ಸಲಹೆಯನ್ನು ಕೊಡೋದಕ್ಕೆ ಅವರು ತೀರ್ಮಾನಿಸ್ತಾರೆ ನಿಮ್ಮ ಪ್ರಾಬ್ಲಮ್ಗೆ ಬೇಗ ಸೊಲ್ಯೂಷನ್ ಕೊಡ್ತಾರೆ ಹೆಚ್ಚಿನ ಮಟ್ಟದಲ್ಲಿ ಪ್ರಾಬ್ಲಮ್ ಆದಾಗ ನೀವು ಹೋಗಿ ತೋರಿಸಿದ್ರೆ ಅವ್ರಿಗೂ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬಹಳ ಕಷ್ಟ ಆಗುತ್ತೆ ಹೊಟ್ಟೆಯಲ್ಲಿರುವಂತಹ ಮಗುಗೂ ಕೂಡ ಬಹಳ ಕಷ್ಟ ಆಗುತ್ತೆ ಸೊ ಹಾಗಾದರೆ ಈ ವಿಡಿಯೋ ಇಷ್ಟ ಆಯ್ತಲ್ವಾ ಇನ್ಫಾರ್ಮೇಷನ್ ಇದೆ ಅನ್ನೋದಾದರೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಹೋಗಿ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಗ್ರೂಪ್ಗಳಲ್ಲಿ ಲೈಕ್ ಮಾಡಿ ಮತ್ತು ಜಾಯಿನ್ ಆಗಿ ಹಾಗಾದರೆ ಮುಂದಿನ ವಿಡಿಯೋ ಯಾವ್ದು ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲಿ ಬೇಕಾದರೂ ನೀವು ಕಮೆಂಟ್ ಹಾಕಿದ್ರೆ ನಾವು ನಿಮ್ಮ ಕಮೆಂಟ್ಗೆ ಉತ್ತರವನ್ನು ಕೊಡ್ತೀವಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಕೂಡ ಧನ್ಯವಾದಗಳು